ರಾಮಲಿಂಗ್ ರೆಡ್ಡಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರು ಮತ್ತು ಓರ್ವ ಅತ್ಯಂತ ಸಂಘಟನಾ ಶಕ್ತಿ ಇದ್ದಂಥವರು, ಜನರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮ ಇಲಾಖೆಯಲ್ಲಿರುವುದನ್ನು ಮತ್ತು ಬೆಂಗಳೂರು ನಗರದ ಜಿಲ್ಲೆಯಲ್ಲಿ ಅವರ ಒಂದು ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡದಾಗಿದೆ. ಅವ್ರನ್ನ ನಾವು ಯಾವಾಗಲೂ ಕೂಡ ನಾವು ಎಲ್ಲರ ಒಂದು ಅಭಿಪ್ರಾಯವಾಗಿದೆ, ರಾಮಲಿಂಗ ರೆಡ್ಡಿಯವರು ಅವರ ಒಂದು ಅವಶ್ಯಕತೆ ನಮ್ಮ ಸಂಪುಟದಲ್ಲಿ ಇದೆ ಅನ್ನೋದು ನಿಶ್ಚಿತ. ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಆಗಿದೆ ಮತ್ತು ಭಾಳಷ್ಟು ಜನರ ಅಭಿಪ್ರಾಯ ಕೂಡ ಆಗಿದೆ. ಇನ್ನುಳಿದಂತೆ ಸ್ವಾಭಾವಿಕವಾಗಿ ಅವರು ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ. ದಿನೇಶ್ ಗುಂಡೂರಾವ್ರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮುಂದಾದ ಮುಂದೆ ಅವರು ಹೇಳ್ತಿದ್ದಾರೆ. ರಾಮಲಿಂಗ ರೆಡ್ಡಿಯವರ ಅಭಿಪ್ರಾಯಗಳನ್ನ ಇವತ್ತು ದಿವಸ ನಾವು ಗೌರವಿಸಬೇಕಾಗ್ತದೆ. ಆ ಒಂದು ಅಭಿಪ್ರಾಯವನ್ನು ಇವತ್ತು ದಿವಸ ನಾನು ಹೊಂದಿದ್ದೇನೆ. ಇನ್ನುಳಿದಂಥ ವಿಚಾರಗಳಲ್ಲಿ ನನಗೆ ನಾನು ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಅಂಥದ್ದೇನಾದರೂ ಕೂಡ ಅವರ ಒಂದು ಮಾತುಗಳಾಗಿದೆ, ದಯವಿಟ್ಟು ಅದನ್ನು ನಾವು ಅನಿಶ್ಚಿತವಾಗಿ ಏನಂತ ನಮ್ಮ ಗಂಭೀರವಾಗಿ ತಿಳ್ಕೊಳ್ತೀವಿ, ಅದನ್ನು ಗೌರವಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲರ ಅಭಿಪ್ರಾಯಗಳು ಬೇರೆ ಬೇರೆ ಆಗಿದೆ. ಈ ಲೋಕಸಭೆ ಚುನಾವಣೆಯಲ್ಲಿ ನಾನು ಇನ್ನೇನು ಕೂಡ ಹೇಳ್ತೀನಿ, ನಾವು ರಾಜಸ್ಥಾನದಲ್ಲಿ ಸೋತಿದ್ದೀವಿ, ನಾವು ಉತ್ತರ ಪ್ರದೇಶದಲ್ಲಿ ಸೋತಿದ್ದೀವಿ, ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರದಲ್ಲಿ ಸೋತಿದ್ದೀವಿ, ಎಲ್ಲ ಕಡೆಯೂ ಸೋತಿದ್ದೀವಿ. ಹೀಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಮೈತ್ರಿ ಸರ್ಕಾರದಿಂದ ಸೋಲಾಗಿದೆ ಅನ್ನೋದು ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ಹೌದು, ಮೈತ್ರಿ ಸರ್ಕಾರ ಇನ್ನೂ ಭಾಳಷ್ಟು ಚುರುಕಾಗಿ ಕೆಲಸ ಮಾಡಬೇಕಾಗಿದೆ, ಹೊಂದಾಣಿಕೆಗಳಾಗಬೇಕಾಗಿದೆ, ನಮ್ಮ ಪರಸ್ಪರ ಕಾರ್ಯಕರ್ತರ ಮತ್ತು ನಾಯಕರ ನಡುವೆ ಇನ್ನೂ ಹೊಂದಾಣಿಕೆ ಆಗಿಲ್ಲ. ಅದೆಲ್ಲವೂ ಕೂಡ ಆಗಿ ನಾವು ರಾಜ್ಯದ ಅಭಿವೃದ್ಧಿಗೆ ಮತ್ತು ನಮ್ಮ ನಾಯಕರುಗಳ ಎರಡೂ ಪಕ್ಷದ ನಾಯಕರುಗಳ ಕಾರ್ಯಕರ್ತರುಗಳ ಒಂದು ರಕ್ಷಣೆ ಆಗಬೇಕು. ಆ ದಿಶೆಯಲ್ಲಿ ಇವತ್ತು ಸರ್ ಈ ಸಮ್ಮಿಶ್ರ ಸರ್ಕಾರದಿಂದ ಕಾಂಗ್ರೆಸ್ ಪಕ್ಷದ ಒಬ್ಬನೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ನೋವಾಗಬಾರ್ದು, ಕಾಂಗ್ರೆಸ್ ಪಕ್ಷಕ್ಕೆ ಯಾವುದರಿಂದ ತೊಂದರೆ ಆಗಬಾರ್ದು. ಮುಂದೆ ಒಂದು ದಿವಸ ಈ ಅವಧಿ ಮುಗಿದ್ರೆ ಮತ್ತೆ ನಾವು ಕಾಂಗ್ರೆಸ್ ಪಕ್ಷ ಸ್ವಂತ ಬಲದಿಂದ ನಾವು ಅಧಿಕಾರಕ್ಕೆ ಬರಬೇಕು. ಆ ದಿಶೆಯಲ್ಲಿ ಒಂದು ದಿವಸ ನಮ್ಮ ಪ್ರಯತ್ನ ಆಗಿರಬೇಕು. ರಾಮಲಿಂಗ ರೆಡ್ಡಿಯವರು ಒಂದು ದಿವಸ ಏನೇ ಹೇಳಿಕೆಯನ್ನು ಕೊಟ್ಟರೆ ಅವರು ಭಾಳ ಜವಾಬ್ದಾರಿಯಿಂದ ಹೇಳಿಕೆ ಕೊಟ್ಟಿರ್ತಾರೆ, ಅವರ ಹೇಳಿಕೆಯನ್ನು ನಾನು ಕೂಡ ಗೌರವಿಸ್ತೇನೆ. ಅದರ ಬಗ್ಗೆ ಅವರ ಹೇಳಿಕೆಗಳನ್ನ, ಅವರ ಒಂದು ಸಲಹೆ ಸೂಚನೆಗಳನ್ನ ನಾವು ಪಕ್ಷ ಗಂಭೀರವಾಗಿ ತೆಗೆದುಕೊಂಡು ಇನ್ನೊಂದು ಹೇಳಿಕೆ ನನಗೇನು ಕೂಡ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಮಾನದಂಡ ಇಟ್ಕೊಂಡು ಇಬ್ಬರು ಸಚಿವರು ಕೊಟ್ಟಿದ್ದಾರೆ, ಅಂಥದ್ದು ಯಾವುದೂ ಕೂಡ ನನಗೆ ಬರುತ್ತಿಲ್ಲ. ಗ್ರಾಮ ವಾಸ್ತವ್ಯ ಮಾಡುವಂಥದ್ದು ಶಾಲಾ ವಾಸ್ತವ್ಯ ಮಾಡುವುದು ತೀರಾ ಅತ್ಯವಶ್ಯಕ ಆಗಿದೆ. ಬಹುಶಃ ರಾಜ್ಯದಲ್ಲಿ ಸಾವಿರಾರು ಅನೇಕ ಸಾವಿರ ಹತ್ತು ಇಪ್ಪತ್ತು ಮೂವತ್ತು ಸಾವಿರ ಶಾಲೆಗಳು ದಿವಸ ಶಿಥಿಲ ವ್ಯವಸ್ಥೆಯಲ್ಲಿದ್ದಾವೆ, ರಿಪೇರಿ ಆಗಬೇಕಾಗಿದೆ ಮತ್ತು ಎಲ್ಲೆಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಅಲ್ಲಿ ಹೆಚ್ಚಿನ ಕೊಠಡಿಗಳು ಕುರುಸಬೇಕಾಗಿದೆ ಮತ್ತು ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ, ವಿಶೇಷವಾಗಿ ಕಟ್ಟಡಗಳ ರಿಪೇರಿ ಮತ್ತು ಹೊಸ ಕಟ್ಟಡಗಳ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಗಬೇಕಾಗಿದೆ. ನಾವು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಕಡೆಗೆ ನಾವು ಹೇಳಿದ್ದೀವಿ, ಸೊ ಕನಿಷ್ಠ ಪಕ್ಷ ಒಂದೊಂದು ಮತಕ್ಷೇತ್ರಕ್ಕೆ ಕನಿಷ್ಠ ಪಕ್ಷ ಒಂದು 2 ಕೋಟಿ ರೂಪಾಯಿಗಳನ್ನು ಕೊಡಬೇಕು ನೀವು ಅಂತ ಹೇಳಿ, ಒಂದು 500 ಕೋಟಿ ಆದರೂ ಈ ಶಾಲಾ ರಿಪೇರಿಗೆ ಮತ್ತು ಈ ಹೊಸ ಏನು ಮಕ್ಕಳ ಜನಸಂಖ್ಯೆ ಜಾಸ್ತಿ ಆದಮೇಲೆ ಡಿವಿಷನ್ಸ್ ಜಾಸ್ತಿ ಆಗಿರ್ತವೆ, ಶಾಲಾ ಕಟ್ಟಡಗಳು ಬೇಕಾಗಿರ್ತವೆ, ಈ ಶಾಲಾ ಕಟ್ಟಡಗಳ ಬಗ್ಗೆ ಆ ಅರಿವು ಕೂಡ ಮೂಡ್ತದೆ. ಅದ್ರ ಜೊತೆಗೆ ಜನರ ಒಂದು ಭಾವನೆಗಳನ್ನು ಕೂಡ ಗ್ರಾಮಸ್ಥೆ ಮಾಡ್ಕೊಳ್ಳೋದ ಜನರ ರೈತರ ಭಾವನೆಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತದೆ. ಹೀಗಾಗಿ
ಅವ್ರು ವಾಸ್ತವ್ಯ ಮಾಡುವಂಥದ್ದು ಸೂಕ್ತವಾಗಿರ್ತದೆ. ಶಾಲಾ ವಾಸ್ತವ್ಯ ಸೋಲಿನ ಸೋಲಿಗಾಗಿ ಕಂಡೆಕ್ಟ್ ಮಾಡ್ತಾ ಇದ್ದಾರೆ, ಮಾಡದಿದ್ರೆ ಮಾಡಿಲ್ಲ ಅಂತ, ಮಾಡಿದರೆ ಕಂಡೆಕ್ಟ್ ಮಾಡಿದ್ರು. ಹೀಗಾಗಿ ಬಿ ಜೆ ಪಿಯವರು ಅಂತಾರ ಅಂತೇಳಿ ನಾವು ಜನರ ಅಭಿವೃದ್ಧಿ ಮಾಡಲಿಕ್ಕೆ ಬಿಡೋದಿಲ್ಲ. ಅದು ಅನ್ನೋದಂತರೂ ಕೂಡ ನಮ್ಮ ಮಾಡಬೇಕಾಗ್ತದೆ. ಅದಕ್ಕೆ ಅವ್ರು ಬಿ ಜೆ ಪಿ ಬಗ್ಗೆ ತೆರೆ ಕಷ್ಟ ಅವಶ್ಯಕತೆ ಸರ್. ಮಾಡೋದು ಎಷ್ಟೊತ್ತಿಗೆ ಮಾಡಬೇಕಾಗಿತ್ತು ಮಾಡಿದಾರೆ ಲೋಕಸಭೆಯಲ್ಲಿ ಇದೆಲ್ಲ ಈ ರೀತಿ ಫಲಿತಾಂಶ ಬಂದ ನಂತರ ಶುರು ಮಾಡಿದರು. ಐದು ವರ್ಷ ಬಿ ಜೆ ಪಿ ಆಡಳಿತದಲ್ಲಿ ಏನಾಗಿರುತ್ತದೆ ಇವತ್ತು ನಾವು ತೀರ್ಪನ್ನು ಗೌರವಿಸ್ಬೇಕು ಜನರ ತೀರ್ಪನ್ನ. ಆದರೆ ಒಂದು ಮಾತ್ರ ಸತ್ಯ, 2014 ಏನು ನರೇಂದ್ರ ಮೋದಿಯವರು ಹೇಳಿದ್ರು 15 ಲಕ್ಷ ಪತಿ ಅಕೌಂಟಿಗೆ ಆಯಿತಾ, 2 ಕೋಟಿ ಉದ್ಯೋಗ ಸೃಷ್ಟಿ ಪ್ರತಿ ವರ್ಷ, 10 ಕೋಟಿ 5 ವರ್ಷದ ಉದ್ಯೋಗ ಸೃಷ್ಟಿ ಆಯಿತಾ, ನೋಟ್ ಬ್ಯಾನು, ಜಿ ಎಸ್ ಟಿ, ರೈತರಿಗೆ ಆದಾಯ ದುಪ್ಪಟ್ಟು ಹೇಳಿದ್ರು ಆಯಿತಾ, ರೈತರ ಸಾಲ ಮನ್ನಾ ಆಯಿತಾ, ಅದನ್ನ ಲೋಕಸಭಾ ಚುನಾವಣೆ ಬಗ್ಗೆ ಯು ಟರ್ನ್ ಮಾಡಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಏನು ಕೊಡ್ತಾ ಇದ್ದಾರೆ, ಅವರವರ ಕಚ್ಚಾಡ್ಕೊಂಡು ಬೀಳ್ತಾರೆ, ನಾವೇ ಕಟ್ಟಿಸಿರ್ತೀವಿ ಪ್ರಯತ್ನ ಮಾಡಿಬಿಟ್ಟು ವಿಫಲ ಆದಮೇಲೆ ಯು ಟರ್ನ್ ಅಷ್ಟೇ. ಚಿಕ್ಕ ಚಿಕ್ಕ ಅವರಿಗೆ ಸ್ವಲ್ಪ ನನ್ನ ಮೊದಲೇದು ನನಗೆ ದುಃಖ ಆಗ್ಯದ. ನಮ್ಮ ಅನೇಕ ವಿರೋಧಗಳ ಮಧ್ಯರೂ ಕೂಡ ಅವರು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಅವರು ಆರಿಸ್ ಬಂದಿದ್ದಾರೆ. ಜನ ಮೋದಿ ನೋಡಿ ಮೋದಿಯವರು ಮೋದಿ ನೋಡಿ ಓಟ್ ಹಾಕಿ. ಆದರೆ ಸಾಮಾನ್ಯ ಒಂದು ಅರಿವು ಕೂಡ ಅವ್ರಿಗೆ ಇರಬೇಕು. ಅನುದಾನ ನಾವು ಕೇಂದ್ರ ಸರ್ಕಾರ ಅನುದಾನ ಕೊಟ್ಬಿಟ್ಟಿದೆ ಅಂತ ಅವ್ರು ಕೇಂದ್ರ ಸರ್ಕಾರ ಹಿಂದೆ ಬರೆದಿದ್ದು ಲೇವಲ್ ಲ್ಯಾಂಡ್ ಲೇಬಲಿಂಗಿಗೆ 100 ಕೋಟಿ ಖರ್ಚು ಬರ್ತದೆ, 50 ಕೋಟಿ ರಾಜ್ಯ ಸರ್ಕಾರ ಬರೆಸ್ಬೇಕು, 5 ಸಲ ಕೇಂದ್ರ ಸರ್ಕಾರ ಬರಬೇಕು ಅಂತ ಏರ್ಪೋರ್ಟ್ ಹತ್ರ ಬಂದೇ ಹೇಳಿದ್ದು. ತದನಂತರ ಏನು ಅಂತ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಉತ್ತರ ಬರಲಿಲ್ಲ. ಈಗ ಬರೀ ಕೇಂದ್ರ ಸರ್ಕಾರದ ಅನುದಾನದಿಂದ ಅಂತ ಹೇಳಿದಾರಲ್ಲ, ಹಾಗಾದ್ರೆ ನಾನು ಸುಮ್ಮನೆ ಕೂತ್ಬಿಡ್ತೀನಿ, ರಾಜ್ಯ ಸರ್ಕಾರ ಸುಮ್ಮನೆ ಕೂತ್ಬಿಡ್ತಾರೆ. ಕೇಂದ್ರ ಸರ್ಕಾರದಿಂದ ಅನುದಾನದಿಂದ ರಮೇಶ್ ಜಿಗಜಿಣಿ ಅವರು ಮಾಡಿ ತೋರಿಸ್ಲಿ, ನಾನು ಅವ್ರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ಇರುವಂಥ ಸ್ಕೀಮ್ ಏನಂದರೆ 51% 49% ಇದು ರಾಜ್ಯ ಸರ್ಕಾರ ಎದುರ್ಲಾದ್ರೆ ಮಾಡ್ತೀನಿ ಮಾಡಿ ತೋರಿಸ್ಲಿ ರಮೇಶ್ ಜಿಗಜಿಣಿ ಅವರು. ಸುಮ್ಮನೆ ಆ ಎಸ್ ಎಸ್ ಎಲ್ ಸಿ ಹುಡುಗರ ಥರ ಮಾತಾಡ್ತಾರೆ, ಅದು ಸರಿ ಆಗೋದಿಲ್ಲ. ಶಿವಾನಂದ ಪಾಟೀಲ್ರು ಒಂದು ಮಾತನ್ನು ನಿರ್ವಹಿಸ್ತೇನೆ, ನಾನು ಐ ಸಿ ಸಿ ಸಮಿತಿಯ ಅಧ್ಯಕ್ಷನಾಗಿರಲಿಲ್ಲ ಅವಾಗ, ಅವಾಗ ಎಸ್ ಆರ್ ಪಾಟೀಲ್ ಅಧ್ಯಕ್ಷ. ಐ ಸಿ ಸಿ ಕಮಿಟಿ ನಿರ್ಧಾರದಂತೆ ಒಂದು ದಿವಸ ನೀರು ಬಿಟ್ಟಿದ್ದಾರೆ, ಎಂ ಬಿ ಪಾಟೀಲ್ ಖಾಲಿ ಮಾಡಿದ್ದಾರೆ ಅಂತ ಇದು ಶಿವಾನಂದ ಪಾಟೀಲ್ ಹೇಳಿಕೆ ಇದು ಸರಿಯಲ್ಲ. ಸ್ವಲ್ಪ ಶಿವಾನಂದ ಪಾಟೀಲ್ಗೆ ಸ್ವಲ್ಪ ಹೊಟ್ಟೆ ಉರಿ ಜಾಸ್ತಿ ಏನು, ಇದೇ ಶಿವಾನಂದ ಪಾಟೀಲ್ರು ಈ ಕೊಳತಿ ಚಾಕಲ್ಲು ಅವ್ರ ಮತ ಕ್ಷೇತ್ರದ ಬರ್ತಾರೆ, ಸುಟ್ಟು ಹೋಗಿತ್ತು, ಜನ ಹೋಗಿ ಕೇಳಿದೆ ಆ ಉಳ್ಳಾಗಡ್ಡೆ ಹೆಚ್ಚಿದ್ರಿ ನಮಗೆ ತೊಂದರೆ ಆಗ್ತದೆ ಅಂತ ಮಾಡಿ, ನಿಮ್ಗೆ ಯಾರು ಉಳ್ಳಾಗಡ್ಡೆ ಬೆಳೆ ಅಂತ ಹೇಳಿದ್ರು. ಇಂಥ ಏನಂತಾರೆ ಅಸೂಯೆ ಕೊಡುವಂಥ ಜನ. ಇದ್ರ ಬಗ್ಗೆ ನಾನು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಗಮನಕ್ಕೂ ತೆಗೆದಿದ್ದೀನಿ, ಮಾನ್ಯ ಅವರು ಸ್ಟೇಟ್ಮೆಂಟ್ ಏನು ಮಾಡಿದ್ದೀನಿ, ನನಗೆ ಸಂಬಂಧ ಇಲ್ಲ. ನೀರಾವರಿ ಸಲಹೆ ಸಂಸ್ಥೆ ಅಧ್ಯಕ್ಷರು ಎಸ್ ಆರ್ ಪಾಟೀಲ್, ಆ ಕಮಿಟಿ ನಿರ್ಧಾರ ಏನು ಮಾಡಿತ್ತು ಅದನ್ನು ಎಂ ಡಿ ಅವರು ನೀರು ಬಿಟ್ಟಿದ್ರು. ನಾನು ಜನಸ ಸಚಿವಾಗಿ ನಾನು ಯಾರು ಐಸಿ ಸಿಗ್ ಬಿಟ್ಟೆ ಇಲ್ಲ. ಹಿಂದಿದ್ದಾಗ ನಮ್ಮದೇ ಪಕ್ಷದ ಒಬ್ಬ ಸಚಿವರಾಗಿ ಏನೂ ತಿಳ್ಕೊಳ್ಳದೆ ಈ ರೀತಿ ಹೇಳಿಕೆ ಕೊಡ್ತಾರೆ. ಇವತ್ತು ಸಂತೋಷ ಪಡಬೇಕು, ನಾನು ಮಾಡಿದಂಥ ಜಾಕುವಲ್ಲು ನಾನು ಮಾಡಿದ ಕೆನಾಲ್ದಿಂದ ಅವ್ರು ಮತ್ತಷ್ಟು ಕೆರೆಗಳು ತುಂಬ್ತಾ ಇದ್ದಾವೆ, ಅನೇಕ ಕೆರೆಗಳು ಹೋಗಿ ಪೂಜೆ ಮಾಡಿದರು. ಇವರು ಇವರ ಧರ್ಮಪತ್ನಿಯವರು ಕುಟುಂಬಸ್ಥರು ಹೋಗಿ ಕೆರೆಗಳನ್ನ ಮಾತ್ರ ಪೂಜೆ ಮಾಡಿದ್ದಾರೆ, ಕಂಬೀರ್ಪಾಟ ಮಾಡಿದಾರೆ ಅಂತ ಗೌರವ ಪಡಿಸ್ಬೇಕು. ಶಿವಾನಂದ ಪಾಟೀಲ್ ಏನಾದ್ರು ಕೆಲಸ ಮಾಡಿದ್ರೆ ಮಾಡಿದಾರಪ್ಪ ಅಂತ ಗೌರವಿಸ್ತೀವಿ. ಆದರೆ ಈ ರೀತಿ ಅವರ ಸ್ವಭಾವ ಹಾಗೆ ಸ್ವಲ್ಪ ಬಳಕು ಮಾತಾಡುವಂಥದ್ದು ಅಸೂಯೆ ಕೊಡುವಂಥದ್ದು ಅವ್ರ ಸ್ವಭಾವ ಇದೆ. ಪಕ್ಷದ ಅಧ್ಯಕ್ಷ ಗಮನ ತಂದಿದ್ದೀವಿ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.